ಸ್ನೇಹಿತರೆ, ಕರ್ನಾಟಕ ರಾಜ್ಯ ಅನ್ನೋದು ಶಿಲ್ಪ ಕಲಾಕೃತಿಗಳ ತವರೂರು. ಇಲ್ಲಿ ಕಟ್ಟಿರುವ ದೇವಾಲಯಗಳು ಕೇವಲ ಭಕ್ತಿಯ ಪರಾಕಾಷ್ಠೆಯ ಸಂಕೇತ ಮಾತ್ರ ಅಲ್ಲ, ಅವು ನಮ್ಮ ವಾಸ್ತು ಶಿಲ್ಪಕ್ಕೆ ಹಿಡಿದ ಕೈಗನ್ನಡಿಯೂ ಹೌದು. ಎಷ್ಟೋ ಬಾರಿ ನಾವು ದೇಗುಲಗಳಿಗೆ ಹೋದಾಗ ಅಲ್ಲಿನ ಪ್ರಾಂಗಣದಲ್ಲಿರೋ ಕಲ್ಲು ಕಂಬಗಳನ್ನ ನೋಡಿರ್ತೀವಿ, ಅದರಲ್ಲಿರೋ ಕಲಾ ಕೆತ್ತನೆಗಳನ್ನ ಕಣ್ತುಂಬಿಕೊಂಡು ಬರ್ತೀವಿ. ಆದರೆ ನಾವಿಂದು ನಿಮಗೆ ಪರಿಚಯಿಸೋದಕ್ಕೆ ಹೊರಟಿರೋ ದೇಗುಲದ ಪ್ರಾಂಗಣದಲ್ಲಿರೋ ಕಲ್ಲು ಕಂಬವನ್ನ ಕೇವಲ ಕೈಯಿಂದ ಮುಟ್ಟೋದು ಮಾತ್ರವಲ್ಲ, ಈ ಕಂಬವನ್ನ ಕೂಡ ಅಲ್ಲಾಡಿಸಬಹುದಂತೆ. ಬನ್ನಿ ಹಾಗಾದ್ರೆ, ಈ ವಿಶಿಷ್ಟವಾದ ಕಂಬವನ್ನ ಹೊಂದಿರುವ ದೇವಾಲಯ ಯಾವುದು, ಅಲ್ಲಿನ ವೈಶಿಷ್ಟ್ಯತೆಗಳು ಏನು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಂಡು ಬರೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದ್ರೆ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಅನೇಕ ಕೋಟೆ ಕೊತ್ತಲೆಗಳನ್ನು ಹೊಂದಿರೋ ಬೀದರ್ ಜಿಲ್ಲೆಯಲ್ಲಿ ಪುರಾತನವಾದ ವೀರಭದ್ರಸ್ವಾಮಿಯ ಈ ಪುಣ್ಯ ತಾಣವಿದ್ದು, ಈ ದೇಗುಲವನ್ನು ಕ್ರಿಸ್ತಶಕ 1725ರಲ್ಲಿ ರಾಜ ರಾಮಚಂದ್ರ ಜಾಧವ್ ನಿರ್ಮಿಸಿದ್ರು ಎಂದು ಹೇಳಲಾಗುತ್ತೆ. ಕಲ್ಲು ಮತ್ತು ಗಾರೆಯಿಂದ ನಿರ್ಮಿತವಾದ ದೇವಾಲಯವು ಗೋಪುರ, ಪ್ರಾಂಗಣ, ಪ್ರದಕ್ಷಿಣಾ ಪಥ, ಕಲ್ಯಾಣಿಯನ್ನ ಒಳಗೊಂಡಿದೆ. ದೇಗುಲದ ಮುಖ್ಯ ಗರ್ಭಗುಡಿ ಒಳಗಡೆ ವೀರಭದ್ರಸ್ವಾಮಿಯನ್ನ ಪ್ರತಿಷ್ಠಾಪಿಸಲಾಗಿದ್ದು, ಈ ದೇವನ ಬಳಿ ಬಂದು ಏನನ್ನೇ ಬೇಡಿಕೊಂಡ್ರು ಅವೆಲ್ಲವೂ ಸಿದ್ಧಿ ಆಗುತ್ತೆ ಎಂದು ಹೇಳಲಾಗುತ್ತೆ. ದೇವಾಲಯದ ಒಳಗಿರುವ ಪ್ರಶಾಂತವಾದ ವಾತಾವರಣವು ಮನದಲ್ಲಿ ಭಕ್ತಿಯ ಸಿಂಚನವನ್ನ ನೂರ್ಮಡಿ ಮಾಡುತ್ತೆ. ದೇಗುಲದ ಹೊರಗೋಡೆಯು ಎತ್ತರವಾಗಿದ್ದು, ಗೋಪುರದ ಮೇಲೆ ಅನೇಕ ಬಗೆಯ ಉಬ್ಬು ಶಿಲ್ಪ ಕಲಾಕೃತಿಗಳನ್ನ ನೋಡಬಹುದಾಗಿದೆ. ಈ ದೇಗುಲದ ವಿಶೇಷತೆ ಏನಂದ್ರೆ, ಇಲ್ಲಿರುವ ಕಂಬವೊಂದನ್ನ ಕೈಯಿಂದ ಮುಟ್ಟಿ ಅಲ್ಲಾಡಿಸಬಹುದು ಎನ್ನುವುದು. ಬೇರೆ ಯಾವ ದೇಗುಲಗಳಲ್ಲಿಯೂ ನಾವು ಈ ರೀತಿಯ ಅಲ್ಲಾಡುವ ಕಂಬಗಳನ್ನ ನೋಡೋಕೆ ಸಾಧ್ಯವಾಗೋದಿಲ್ಲ. ಆದರೆ ಈ ದೇಗುಲದಲ್ಲಿ ಅಂತಹ ಒಂದು ವಿಸ್ಮಯವನ್ನ ನೋಡಿ ಕಣ್ತುಂಬಿಕೊಳ್ಳಬಹುದಾಗಿದೆ. ಅಲ್ಲದೆ ಇಲ್ಲಿನ ವಾಸ್ತುಶಿಲ್ಪದ ಕಲಾ ಕುಸುರಿಗಳನ್ನ ನೋಡ್ತಾ ಇದ್ರೆ ಮೈ ಮನಗಳೆರಡು ರೋಮಾಂಚನಗೊಳ್ಳುತ್ತವೆ. ಇನ್ನು ಶಿವನ ಹಣೆಯಿಂದ ಹುಟ್ಟಿದ ಈ ವೀರಭದ್ರೇಶ್ವರನನ್ನ ಭಕ್ತಿಯಿಂದ ನೆನೆದ್ರೆ ಶತ್ರು ಬಾಧೆ ದೂರವಾಗುತ್ತೆ ಎಂದು ಹೇಳಲಾಗುತ್ತೆ. ನಿತ್ಯ ನೂರಾರು ಮಂದಿ ಇಲ್ಲಿಗೆ ಭೇಟಿ ನೀಡಿ ಭಗವಂತನ ಬಳಿ ತಮ್ಮ ಕಷ್ಟಗಳಿಗೆ ಪರಿಹಾರವನ್ನ ಪಡೆದುಕೊಳ್ತಿದ್ದಾರೆ. ವೀರಭದ್ರ ಸ್ವಾಮಿ ನೆಲೆಸಿರುವ ಈ ಕ್ಷೇತ್ರದಲ್ಲಿ ಜನವರಿ ಅಥವಾ ಫೆಬ್ರವರಿ ತಿಂಗಳಿನಲ್ಲಿ 7 ದಿನಗಳ ಕಾಲ ಬೃಹತ್ ಜಾತ್ರಾ ಮಹೋತ್ಸವವನ್ನ ನಡೆಸಲಾಗುತ್ತೆ. ಆ ಸಮಯದಲ್ಲಿ ಮರದ ಕಾಷ್ಟದಿಂದ ತಯಾರಾದ ರಥದಲ್ಲಿ ಸ್ವಾಮಿಯನ್ನ ಕುಳ್ಳಿರಿಸಿ ಮೆರವಣಿಗೆ ಮಾಡಲಾಗುತ್ತೆ. ಈ ಸಮಯದಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಜನರು ಆಗಮಿಸಿ ವೀರಭದ್ರನ ದರ್ಶನವನ್ನ ಪಡೆಯುತ್ತಾರೆ. ನಿತ್ಯ ಪೂಜೆಗೊಳ್ಳುವ ಇಲ್ಲಿನ ವೀರಭದ್ರ ಸ್ವಾಮಿಯನ್ನ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 11 ಗಂಟೆವರೆಗೆ, ಸಾಯಂಕಾಲ 4 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ದರ್ಶನ ಮಾಡಬಹುದಾಗಿದ್ದು, ಇಲ್ಲಿಗೆ ಬರುವ ಭಕ್ತಾದಿಗಳಿಗೆ ಉಚಿತ ಅನ್ನದಾಸೋಹದ ವ್ಯವಸ್ಥೆ ಇರುತ್ತೆ. ಭಕ್ತಾದಿಗಳು ತಮ್ಮ ಇಷ್ಟಾನುಸಾರ ದೇವರಿಗೆ ಪೂಜೆಯನ್ನ ಮಾಡಿಸಬಹುದಾಗಿದ್ದು, ಯಾತ್ರಾರ್ಥಿಗಳಿಗೆ ತಂಗಲು ಕೊಠಡಿಗಳು ಕೂಡ ಇಲ್ಲಿ ಲಭ್ಯವಿರುತ್ತೆ. ವೀರಭದ್ರ ಸ್ವಾಮಿ ನೆಲೆ ನಿಂತಿರುವ ಈ ಪುಣ್ಯಕ್ಷೇತ್ರವು ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಎಂಬ ಪ್ರದೇಶದಲ್ಲಿದ್ದು, ಈ ದೇಗುಲವು ಗುಲ್ಬರ್ಗಾದಿಂದ 63 ಕಿಲೋಮೀಟರ್, ಬಸವ ಕಲ್ಯಾಣದಿಂದ 26 ಕಿಲೋಮೀಟರ್, ಬೀದರ್ನಿಂದ 57 ಕಿಲೋಮೀಟರ್, ಹುಮ್ನಾಬಾದ್ ರೈಲ್ವೆ ನಿಲ್ದಾಣದಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿದೆ. ಬೀದರ್ಗೆ ರಾಜ್ಯದ ಹಲವಾರು ಭಾಗಗಳಿಂದ ಕರ್ನಾಟಕ ಬಸ್ ಸಾರಿಗೆ ಸೌಲಭ್ಯವಿದ್ದು, ಬೀದರ್ನಿಂದ ಹುಮ್ನಾಬಾದ್ಗೆ ತೆರಳಲು ಹೇರಳವಾದ ಬಸ್ ಸೌಲಭ್ಯವಿದೆ. ಸಾಧ್ಯವಾದರೆ ನೀವು ಒಮ್ಮೆ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಅಂತ ಹೇಳ್ತಾ ಇವತ್ತಿನ ಧರ್ಮ ದೇಗುಲ ದರ್ಶನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ವೀಕ್ಷಕರ ಗಮನಕ್ಕೆ, ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನ ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಗಳನ್ನ ನಮಗೆ ಇಮೇಲ್ ಮುಖಾಂತರ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ inspirekannadachannel@gmail.com. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇಗುಲದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.